जिला कमांडेंट डॉक्टर किरण आर नायक अवर सतत प्रयत्न होम गार्ड्स पोलिस ट्रेनिंग भाग्य प्रथम बारिगे पोलिस ग्राउंड नली होम गार्ड्स पोलिस ट्रेनिंग भाग्य बेलगावी जिला पोलिस सुपरिंटेंडेंट लक्ष्मण निंबरगी पोलिस तरबेतिया शालिया प्रांशुपालर आमसिद्ध गोंदळे इवर अनुमतिया मेरेगे तरबेति बेळगावी जिल्लेय खानापुर तालूकिनल्ली कर्नाटक राज्य पोलिस तरबेति केंद्रदल्ली 300 क्कू हेच्चु अभ्यर्थिगळु तरबेतियन्न पडेदु देश सेवेगे सिद्धरागिद्दारे अति कडिमे समयदल्ली पोलिस ट्रेनिंग हागे 10 दिनगळल्ली ट्रेंड आद होम गार्ड्सगळु अष्टे अल्लदे कर्नाटक राज्यद 10 हलवारु तालूकु मत्तु जिल्लेगळिंद बंद युवकरु मत्तु युवतियरु होम गार्ड्स ट्रेनिंग पडेदु पोलिस इलाखेगिंत नावेनु कम्मी इल्ल एंदु तरबेति पडेदु देश सेवेगे नावु सिद्धरिद्देवे एंदु तम्म ಮನದಾಳದ ಮಾತುಗಳನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾರೆ ತರಬೇತಿಯಲ್ಲಿ ಅಚ್ಚುಕಟ್ಟಾಗಿ ಶಿಸ್ತಿನ ಬದ್ಧತೆ ಮತ್ತು ಕರ್ತವ್ಯದ ಬಗ್ಗೆ ಅನುಭವ ಕಂಡ ಹೋಮ್ ಗಾರ್ಡ್ಸ್ ಇಲ್ಲಿ ದಿನನಿತ್ಯ ಊಟೋಪಚಾರ ವೈದ್ಯಕೀಯ ಸೇವೆ ವಸತಿ ಸೇವೆ ಹೀಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಹೋಮ್ ಗಾರ್ಡ್ಸ್ಗಳು ತರಬೇತಿಯನ್ನು ಪಡೆಯುತ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಿಟಿಎಸ್ ಗ್ರೌಂಡ್ ಒಳಗಡೆ ಇದ್ದೀವಿ ಇವಾಗ ಏನು ಒಂದು ಹೋಮ್ ಗಾರ್ಡ್ಸ್ ಪರೇಡ್ ನ ನಡೆಸ್ತಾ ಇದ್ದಾರೆ ಇವಾಗ ಒಂದು ಪೊಲೀಸ್ ಸೆಕ್ಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಏನು ಒಂದು ಹೋಮ್ ಗಾರ್ಡ್ ಅನ್ನು ಟ್ರೈನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ತರ ಒಂದು ಟ್ರೈನ್ ಮಾಡಿ ಇವಾಗ ಒಂದು ಕಾರ್ಯನಿರ್ವಹಣೆಗೆ ಸಿದ್ಧರಾಗಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಯಾವ ರೀತಿ ಟ್ರೈನಿಂಗ್ ಪ್ರಿಪೇರ್ ಮಾಡಿ ಒಂದು ಅವರನ್ನ ಟ್ರೈನ್ಡ್ ಆಗಿ ಒಂದು ಪೊಲೀಸ್ ತರಹ ಒಂದು ಟ್ರೈನ್ಡ್ ಆಗಿ ಮಾಡಿ ಒಂದು ಹುದ್ದೆಗೆ ಅಲಂಕಾರವಾಗುವಂತಹ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳು ಯಾವ ರೀತಿ ಒಂದು 10 ದಿನದೊಳಗಡೆ ಟ್ರೈನ್ ಮಾಡಿ ಅಧಿಕಾರಿಗಳನ್ನು ಯಾವ ರೀತಿ ಒಂದು ಸಂಬಂಧಪಟ್ಟ ಇಲಾಖೆ ಆಗಲಿ ಯಾವುದೇ ಒಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಆಗಲಿ ಕಾರ್ಯನಿರ್ವಹಣೆ ಮಾಡಲು ಯಾವ ರೀತಿ ಒಂದು ಪ್ರಿಪರೇಷನ್ ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ ಅಂತ ಸರ್ ಹೇಳಿ ಸರ್ ಸರ್ ಈ ಹೋಮ್ ಗಾರ್ಡ್ ಸರ್ನ 10 ದಿನದೊಳಗಡೆ ಒಂದು ಟ್ರೈನ್ ಮಾಡಿದ್ರೆ ಅಂತ ಒಂದು ಕೇಳಿ ಬಂದಿದೆ ಹೌದು ಸರ್ ಈಗ ಸಾಕಷ್ಟು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ 1 ವರ್ಷ ಅವಧಿ ತಗೋತಾರೆ 9 ತಿಂಗಳು 8 ತಿಂಗಳು ತಾವು 10 ದಿನದೊಳಗಡೆ ಇಷ್ಟೊಂದು ಪ್ರಿಪರೇಷನ್ ಮಾಡಿದ್ರೆ ಅಂತ ನಾವು ಕಂಡು ಬಂದಿದೆ ಅದು ಯಾವ ರೀತಿ ಒಂದು ಪ್ರಿಪರೇಷನ್ ಕೊಡಿದ್ರಿ ಪ್ರಿಪರೇಷನ್ ಅಂದ್ರೆ ಅವರಿಗೆ ಹಗಲ ರಾತ್ರಿ ಅವರಿಗೆ ತೊಳಕೆ ಬೇಕು ಸರಿ ಕೆಲಸ ಮಾಡಬೇಕಾಗುತ್ತೆ ಶಿಸ್ತು ಮೊದಲು ರೀ ಓಕೆ ಶಿಸ್ತು ಸಮಯ ಪ್ರಜ್ಞೆ ಸರಿ ಕರ್ತವ್ಯ ಪ್ರಜ್ಞೆ ಅವರಿಗೆ ಬೇಕೇ ಬೇಕು ಸರಿ ಆದ್ರೆ ಅವರು ಕೂಡ ನಾವು ಆದ್ರೂ ಪ್ರಯತ್ನ ಪಡಲೇಬೇಕು ಪ್ರಯತ್ನ ಪಟ್ಟಾಗನ ಆಕದ್ರಿ ಅವರಿಗಿಂತ ಮೊದಲು ನಾವು ಬರಬೇಕು ಊರಿಗೆ ಹೋಗಬೇಕಾದ್ರೆ ಬಸ್ ಅನ್ನು ನಾವು ಕಾಯಬೇಕಾಗುತ್ತೆ ಬಸ್ ನಮ್ಮನ್ನ ಕಾಯಲ್ಲ ರೀ ಆಯ್ತದ ಊರಿಗೆ ಹೋಗಬೇಕಾದ್ರೆ ಬಸ್ ಅನ್ನು ನಾವು ಕಾಯಿ ಹಾಗೆ ಅವರು ನಮ್ಮನ್ನ ಕಾಯಬೇಕು ಅವರಿಗಿಂತ ಮೊದಲು ನಮ್ಮ ಟೈಮ್ ಸೇರಿ ನಾವು ಬರಲೇಬೇಕು ಸರಿ ಸರ್ ಅಲ್ಲ ಸರ್ ದಿನದೊಳಗಡೆ ದಿನದ ಅವಧಿ ಒಳಗಡೆ ಎಷ್ಟು ಅವರ್ ನೀವು ಅದು ಟ್ರೈನಿಂಗ್ ಪ್ರೀಡ್ ಮಾಡ್ತೀರ ಅಂತ ಪ್ರೀಡ್ ಅಂದ್ರೆ ಈ ಬೆಳಗ್ಗೆ 6 ಗಂಟೆ ರೀ 6 ಗಂಟೆದಿಂದ 8:30 ತನಕ ರೀ ಓಕೆ 8:30 ದಿಂದ ಬಿಟ್ಬಿಡ್ತೀರಿ ಸರಿ ಲಾ ಕ್ಲಾಸು ಮತ್ತೆ ಬೇರೆ ಬೇರೆ ಕ್ಲಾಸ್ಗಳು ತಗೋತೀರಿ ಹಿರಿಯ ಅಧಿಕಾರಿಗಳು ಆದೇಶದ ಮೇರೆಗೆ ಓಕೆ ಅವ್ರಿಗೆ ಏನೈತಲ್ಲ ಯಾವ ಪ್ರೀಡ್ ಇರ್ತದ್ರೆ ಅದು ಪ್ರೀಡ್ ಮಾಡ್ತೀರಿ ಅಲ್ಲ ಬೇರೆ ಗ್ರಾಮ ಅಥವಾ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಬಂದವರು ಅಂತವರಿಗೆ ಇಲ್ಲಿ ಇಳ್ಕೊಳ್ಳಕ್ಕೆ ವ್ಯವಸ್ಥೆ ಆಗುತ್ತೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಬಹಳ ಅನುಕೂಲ ಇದೆ ಓಕೆ ತರಬೇತಿ ಸಂಸ್ಥೆ ಅಂದ್ರೆ ಎಲ್ಲಕ್ಕಿಂತಲೂ ಶಿಸ್ತಿನ ಇಲಾಖೆ ಹೇಳಿದಾಗಿ ತರಬೇತಿ ಸಂಸ್ಥೆ ಅಂದ್ರೆ 12 ಗಂಟೆಗೆ ಎಕ್ಸಿಗೆ ನಾವು ಕರೆದ್ರೂ ನಾವು ಸಮಾಜ ಸೇವೆಗೆ ಬರಲಿಕ್ಕೆ ರೆಡಿಯಾಗಿರ್ತೀವಿ ದಿನದ 24 ಗಂಟೆಯೂ ಕೂಡ ನಾವು ಸಮಾಜ ಸೇವೆಯಲ್ಲಿ ತೊಡಗಲಿಕ್ಕೆ ನಾವು ಇಷ್ಟಪಡ್ತೀವಿ ಅಧಿಕಾರಿಗಳು ನಮಗೆ ಯಾವುದೇ ರಾತ್ರಿ 12 ಗಂಟೆಗೂ ಕಾಲ್ ಮಾಡಿ ಕರೆದ್ರೂ ಕೂಡ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿಕೆ ಇಷ್ಟಪಡ್ತೀವಿ ಶಿವಾನಂದ ಬಸಪ್ಪ ರೆಡ್ಡಿ ಶಿವಾನಂದ ಬಸಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾತ್ರ 24 ಅವರ್ಸ್ ನಾವು ಸೇವೆ ನೀಡಲಿಕ್ಕೆ ಸಿದ್ಧರಾಗಿದ್ದೇವೆ ಯಾವುದೇ ರೀತಿ ನಮ್ಮ ಕುಟುಂಬ ನಿರ್ವಹಣೆ ಇಲ್ಲ ನಮ್ಮ ದೇಶ ಸೇವೆ ಮಾಡುವುದು ಹಾಗೂ ಜನರ ರಕ್ಷಣೆ ಮಾಡುವುದು ಒಂದು ಕಾರ್ಯಕರ್ತ ಮೇಡಮ್ ಅವರು ಈಗ ಟ್ರೈನಿಂಗ್ ಮಾಡ್ತಾ ಇದ್ರಿ ಇದು ಒಂದು ಖಾನಾಪುರ ಒಳಗಡೆ ಯಾವ ರೀತಿ ನಿಮ್ಗೆ ಅನುಭವ ಆಗಿದೆ ಸರ್ ಎಲ್ಲರಿಗೂ ನನ್ನ ನಮಸ್ತೆ ಮಾನ್ಯ ಶ್ರೀ ನಮ್ಮ ಕಮಾಂಡೆಂಟ್ ಸರ್ ಅವರು ಮತ್ತು ಖಾನಾಪುರದ ಎಸ್ ಪಿ ಸಾಹೇಬ್ರವರು ನಮಗೆ ಇಲ್ಲಿ ಪಿ ಟಿ ಎಸ್ ಗ್ರೌಂಡಲ್ಲಿ ಪೊಲೀಸ್ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಹಿಂಗೆ ಮಾಡಬೇಕು ಒಂದು ಸರ್ ಇರಲಿ ಅವರಿಗೆ ನಾವು ಗೌರವವನ್ನು ಹೆಂಗೆ ಸಲ್ಲಿಸಬೇಕು ಅವರಿಗೆ ನಾವು ನಮಗೆ ಏನೂ ಗೊತ್ತಿರಲಿಲ್ಲ ಅವರು ಯಾವ ರೀತಿ ಗೌರವ ಸಲ್ಲಿಸಬೇಕು ಹೇಗೆ ಅನ್ನುವುದನ್ನು ನಮಗೆ 10 ದಿನಗಳಲ್ಲಿ ಅವರು ನಮಗೆ ಹೇಳಿದ್ದಾರೆ ಅವರು ಒಂದು ಗುರುವಾಗಿ ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಎಲ್ಲವನ್ನೂ ಅವರು ಕಲಿಸಿಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಅವರು ಒಂದು ನಮಗೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ದಾರೆ ನಮಗೆ ಪ್ರತಿದಿನ ನೀರು ಬಿಸಿ ನೀರು ಬರುತ್ತಿಲ್ಲೋ ಎಲ್ಲ ನೋಡ್ತಾರೆ ನೀರು ಅದೇ ಇಲ್ಲೋ ಎಲ್ಲ ನೋಡ್ತಾರೆ ಬಂದು ಕರೆಂಟ್ ಐತಿ ಇಲ್ಲ ಚೆಕ್ ಮಾಡ್ತಾರೆ ಬಟ್ ಮೇಡಮ್ ಇವರು ಸರ್ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ನಿಮ್ಮ ಸರ್ಕಾರದ ಸ್ಪೆಷಾಲಿಟಿ ಏನೂ ಇಲ್ಲ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಅಲ್ಲ ಕ್ಯಾಜುವಲ್ ಆಗಿ ನೀವೊಂದು
ಸೇವೆ ಸಲ್ಲಿಸಬೇಕಂತ ಆಸೆ ಪಟ್ಟು ಬಂದವರು ಟ್ರೈನಿಂಗ್ ಪಡೆದವರು ಸರ್ಕಾರಕ್ಕೆ ನೀವು ವೈಯಕ್ತಿಕವಾಗಿ ಏನು ಇದು ಮನವಿ ಮಾಡ್ಕೊಂಡು ನನ್ನ ವೈಯಕ್ತಿಕವಾಗಿ ನಾ ಹೇಳಬೇಕಂದ್ರೆ ನನಗೆ ದೇಶ ಸೇವೆ ಮಾಡಲು ಒಂದು ಅಳಿಲು ಸೇವೆಯಾಗಿ ಅವಕಾಶ ಸಿಕ್ಕಿದ್ದಕ್ಕೆ ಅವಕಾಶ ಸಿಕ್ಕಿದೆ ನನಗೆ ದೇಶ ಸೇವೆ ಮಾಡಬೇಕೆಂಬ ಒಂದು ಸ್ವಇಚ್ಛೆ ಇತ್ತು ಯಾವುದೇ ರೀತಿ ಒಂದು ನಮ್ಮ ಮನೆ ಪರಿಸ್ಥಿತಿಯಿಂದ ನಮಗೆ ಕಲಿಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಈಗ ನಮ್ಮ ಹೋಮ್ ಗಾರ್ಡ್ ವತಿಯಿಂದ ಆ ಆಶೆಯನ್ನು ನಾವು ಈಡೇರಿಸಿಕೊಂಡಿದ್ದೀವಿ ಯಾವುದೇ ಬೆನಿಫಿಟ್ ಹೋಮ್ ಗಾರ್ಡ್ಸ್ಗೆ ನೀಡ್ತಾ ಇಲ್ಲ ಅದನ್ನು ಕೊಡಬೇಕು ಅಥವಾ ಬೇಡ ಅಂತ ಅದನ್ನು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊಡಬೇಕು ರೀ ನಮಗೂ ಬೇರೆ ತರ ಎಲ್ಲ ನಮಗೂ ಡೈಲಿ ಡ್ಯೂಟಿ ಹಾಕ್ಲಿ ಹಾಕಬೇಕು ಅಂತ ಇದೆ ಒಂದು ಗಣೇಶನ ಹಬ್ಬ ಅದು ಇದು ಏನಾದ್ರೂ ಇದ್ದಾಗಲ್ಲ ಕರೀತಾರಲ್ಲ ಆ ತರ ಇಲ್ಲ ನಮಗೆ ಒಟ್ಟು ದಿನಾಲೂ ನಮಗೆ ಕೆಲಸ ಹಾಕಬೇಕು ನಾವು ದೇಶ ಸೇವೆ ಮಾಡಬೇಕು ಅಂತ ನಮ್ದು ಆಸೆ ಐತಿ ಓಕೆ ಮ್ಯಾಮ್ ಥ್ಯಾಂಕ್ ಯು ತಮ್ಮ ಹೆಸರು ಶ್ರೀದೇವಿ ಸುನಗರ್ ಓಕೆ ಶ್ರೀದೇವಿ ಅವರು ತಮ್ಮ ಅಳಲು ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಸರ್ಕಾರ ಅವರು ಒಂದು ಹೆಣ್ಮಕ್ಕಳಾಗಿ ಒಂದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ಮುಂದಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಕೂಡ ಹೆಣ್ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನು ಕೇಳಿ ನೋಡೋಣ ಮನೆ ಯಾವ ರೀತಿ ಅವರ ಮನಸ್ತಾಪವನ್ನು ಹೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಾರೆ ಅಂತ ಹೇಳಿ ಮೇಡಮ್ ಶ್ರೀ ಮಾನ್ಯ ಕಮಾಂಡೆಂಟ್ ಸಾಹೇಬ್ ಅವರು ಹಾಗೂ ಪಿ ಟಿ ಎಸ್ ಖಾನಾಪುರ ಎಸ್ ಪಿ ಸಾಹೇಬ್ ಅವರು ಅಂಡರ್ನಲ್ಲಿ ನಾವು ಟೆಲಿ ಮಾಡ್ತಿದ್ದಾರೆ ಸರ್ ಈಗ ಹೊಂಗಾಡ ಅಂತ ಅನ್ನೋಕ್ಕಿಂತ ಮುಂಚೆ ನಾವು ಪಿ ಸಿಗಳು ಅಂತೇಳಿ ನಮಗೆ ಒಂಥರ ಸ್ಟ್ರೆಂತ್ ನಮಗೆ ಮನುಷ್ಯನ ಸಂತೋಷ ಆಗಿದೆ ಸರ್ ನಾವು ಹೊಂಗಾಡ್ಸ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಸರ್ ನಾವು ಅಂದ್ರೆ ಪೊಲೀಸ್ನವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರಲ್ರಿ ಆ ಥರ ನಮಗೂ ಈಗ ಹೊಂಗಾಡ್ಸ್ಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ 9 ತಿಂಗಳ ಟ್ರೈನಿಂಗ್ ಕೊಡೋದನ್ನ ನಮ್ಗೆ 9 ದಿನ 10 ದಿನದಲ್ಲಿ ಟ್ರೈನಿಂಗ್ ಕೊಟ್ಟು ಮುಕ್ತಾಯ ಮಾಡಿದ್ದಾರೆ ಸರ್ ಅವ್ರು ಏನೇನು ಕಲಿಸ್ತಾರೋ ಅದೆಲ್ಲ ನಮ್ಗೆ ಈಗ 10 ದಿನದಲ್ಲಿ ಎಲ್ಲ ಕಲಿಸಿ ಮುಕ್ತಾಯ ಮಾಡಿದ್ದಾರೆ ಸರ್ ಇದನ್ನ ಹೆಮ್ಮೆ ಪಡ್ತೀರಿ ಸರ್ ನಮ್ಗೆ ಯಾವುದು ಕೊರತೆ ಕುಂದು ಕೊರತೆ ಯಾವನು ಮಾಡಿಲ್ಲ ಕಂಟಿನ್ಯೂ ಸೇವೆ ಮಾಡಬೇಕಂತ ಆಸೆ ಇದೆ ಆಸೆ ಇದೆ ಸರ್ ಯಾವ ರೀತಿ ಮೇಡಮ್ ಸರ್ ಅವರು ಸಮಾಜ ಸೇವೆ ಮಾಡಬೇಕಂತ ಹೇಳಿ ನಮಗೆ ಮನುಷ್ಯನಲ್ಲಿ ಬಹಳ ಹುಮ್ಮಸ್ಸು ಇದೆ ಸರ್ ನಾವು ಸಮಾಜ ಸೇವೆ ಮಾಡ್ತೀವಿ ಅವ್ರು ಏನ್ ಕೆಲಸ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಆಗಿದ್ದೀವಿ ಸರ್ ಸರ್ಕಾರಕ್ಕೆ ಅದೇ ರೀತಿ ತರಬೇತಿ ಪಡೆದ ಹೋಮ್ ಗಾರ್ಡ್ಸ್ಗಳು ಸರ್ಕಾರಕ್ಕೆ ತಮ್ಮ ಮನವಿ ಮಾಡಿಕೊಂಡಿದ್ದಾರೆ ಹೋಮ್ ಗಾರ್ಡ್ಸ್ಗಳು ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡಲು ಸದಾ ಸಿದ್ಧರಿರುತ್ತೇವೆ ಪೊಲೀಸ್ ಇಲಾಖೆಗಿಂತ ಹೆಚ್ಚಿನ ಅವಧಿಯವರೆಗೆ ನಾವು ನಮ್ಮ ಸೇವೆಯನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಗಣ್ಯ ವ್ಯಕ್ತಿಗಳು ಬಂದಾಗ ಅಥವಾ ಮಹಾಪೂರ ಬಂದಾಗ ಹೆಚ್ಚು ಸೇವೆಯನ್ನು ಸಲ್ಲಿಸಿ ನಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದೇವೆ ಎಂದು ತಿಳಿಸಿದ್ದಾರೆ 12 ಗಂಟೆಗೆ ಎಫ್ ಸಿಗೆ ನಾವು ಕರೆದ್ರೂ ನಾವು ಸಮಾಜ ಸೇವೆಗೆ ಬರಲಿಕ್ಕೆ ರೆಡಿಯಾಗಿರ್ತೀವಿ ದಿನದ 24 ಗಂಟೆಯೂ ಕೂಡ ನಾವು ಸಮಾಜ ಸೇವೆಯಲ್ಲಿ ತೊಡಗಲಿಕ್ಕೆ ನಾವು ಇಷ್ಟಪಡ್ತೀವಿ ಅಧಿಕಾರಿಗಳು ನಮಗೆ ಯಾವುದೇ ರಾತ್ರಿ 12 ಗಂಟೆಗೂ ಕಾಲ್ ಮಾಡಿ ಕರೆದ್ರೂ ಕೂಡ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿಕೆ ಇಷ್ಟಪಡ್ತೀವಿ ಶಿವಾನಂದ ಬಸಪ್ಪ ರೆಡ್ಡಿ ಶಿವಾನಂದ ಬಸಪ್ಪ ರೆಡ್ಡಿ ಅವರು ಹೇಳ್ತಿರ್ತಕ್ಕಂಥ ಮಾತ್ರ 24 ಅವರ್ಸ್ ನಾವು ಸೇವೆ ನೀಡಲಿಕ್ಕೆ ಸಿದ್ಧರಾಗಿದ್ದೇವೆ ಯಾವುದೇ ರೀತಿ ನಮ್ಮ ಕುಟುಂಬ ನಿರ್ವಹಣೆ ಇಲ್ಲ ನಮ್ಮ ದೇಶ ಸೇವೆ ಮಾಡುವುದು ಹಾಗೂ ಜನರ ರಕ್ಷಣೆ ಮಾಡುವುದು ಒಂದು ಕಾರ್ಯಕರ್ತ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇವೆ ನಾವು ಕನ್ನಡಿಗರು ನಮಗೂ ಸಹ ಕುಟುಂಬಗಳಿದ್ದು ನಮ್ಮ ಉಪಜೀವನಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಚಿವರುಗಳು ಹೋಮ್ಗಾರ್ಡ್ಸ್ಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು ನಿರಂತರ ಕಾರ್ಯನಿರ್ವಹಣೆ ಮಾಡಲು ಅವಕಾಶ ಕಲ್ಪಿಸಬೇಕು ಸಾಕಷ್ಟು ಸರ್ಕಾರಿ ಕಚೇರಿಗಳಿಗೆ ಅಲ್ಲಿ ಅನುಭವ ಉಳ್ಳ ಹೋಮ್ಗಾರ್ಡ್ಸ್ಗಳನ್ನು ನೇಮಕ ಮಾಡಿ ಇಲ್ಲ ಪ್ರತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇಂತಿಷ್ಟು ಹೋಮ್ಗಾರ್ಡ್ಸ್ಗಳನ್ನು ನೇಮಕ ಮಾಡಿಕೊಳ್ಳಲು ಆದೇಶ ಮಾಡಿ ಇದರಿಂದ ಸರ್ಕಾರಕ್ಕೆ ಲಾಭವಾಗುತ್ತದೆ ಜೊತೆಗೆ ಬಡ ಕುಟುಂಬದ ಯುವಕರಿಗೆ ಹಾಗೂ ಯುವತಿಯರಿಗೆ ಕೆಲಸ ಸಿಕ್ಕಂತಾಗುತ್ತದೆ ಎಂದು ಮನವಿಯನ್ನ ಮಾಡಿಕೊಂಡರು ಇನ್ನಾದರೂ ಇದನ್ನು ಸೂಕ್ಷ್ಮವಾಗಿ ಗಮನಕ್ಕೆ ತೆಗೆದುಕೊಂಡು ಈಗಿರುವ ಘನ ಸರ್ಕಾರ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಹೋಮ್ಗಾರ್ಡ್ಸ್ಗಳ ಬಗ್ಗೆ ಆದೇಶ ಹೊರಡಿಸುತ್ತಾರಾ ಅಥವಾ ಮೂಕ ಪ್ರೇಕ್ಷಕರಂತೆ ಸುಮ್ಮನಿರುತ್ತಾರಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬೆಳಗಾವಿ ಮೇಡಮ್ ಅವರು ಈಗ ಟ್ರೈನಿಂಗ್ ಮಾಡ್ತಾ ಇದ್ರಿ ಇದು ಒಂದು ಖಾನಾಪುರ ಒಳಗಡೆ ಯಾವ ರೀತಿ ನಿಮ್ಗೆ ಅನುಭವ ಆಗಿದೆ ಸರ್ ಎಲ್ಲರಿಗೂ ನನ್ನ ನಮಸ್ತೆ ಮಾನ್ಯ ಶ್ರೀ ನಮ್ಮ ಕಮಾಂಡೆಂಟ್ ಸರ್ ಅವರು ಮತ್ತು ಖಾನಾಪುರದ ಎಸ್ ಪಿ ಸಾಹೇಬ್ರವರು ನಮಗೆ ಇಲ್ಲಿ ಪಿ ಟಿ ಎಸ್ ಗ್ರೌಂಡಲ್ಲಿ ಪೊಲೀಸ್ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಹಿಂಗೆ ಮಾಡಬೇಕು ಒಂದು ಸರ್ ಇರಲಿ ಅವರಿಗೆ ನಾವು ಗೌರವವನ್ನು ಹೆಂಗೆ ಸಲ್ಲಿಸಬೇಕು ಅವರಿಗೆ ನಾವು ನಮಗೆ ಏನೂ ಗೊತ್ತಿರಲಿಲ್ಲ ಅವರು ಯಾವ ರೀತಿ ಗೌರವ ಸಲ್ಲಿಸಬೇಕು ಹೇಗೆ ಅನ್ನುವುದನ್ನು ನಮಗೆ 10 ದಿನಗಳಲ್ಲಿ ಅವರು ನಮಗೆ ಹೇಳಿದ್ದಾರೆ ಅವರು ಒಂದು ಗುರುವಾಗಿ ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಎಲ್ಲವನ್ನೂ ಅವರು ಕಲಿಸಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅವರು ಒಂದು ನಮಗೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ ಪ್ರತಿದಿನ ನೀರು ಬಿಸಿ ನೀರು ಬರುತ್ತಿಲ್ಲೋ ಎಲ್ಲ ನೋಡ್ತಾರೆ ನೀರು ಅದೇ ಇಲ್ಲೋ ಎಲ್ಲ ನೋಡ್ತಾರೆ ಬಂದು ಕರೆಂಟ್ ಐತಿ ಇಲ್ಲ ಚೆಕ್ ಮಾಡ್ತಾರೆ ಬಟ್ ಮೇಡಮ್ ಇವರು ಸರ್ ವರ್ಕ್ ಮಾಡ್ತಾ ಇದ್ರೆ ಬಟ್ ಇದಕ್ಕೆ ನಿಮ್ಮ ಸರ್ಕಾರದ ಸ್ಪೆಷಾಲಿಟಿ ಏನೂ ಇಲ್ಲ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಅಲ್ಲ ಕ್ಯಾಜುವಲ್ ಆಗಿ ನೀವೊಂದು
ಸೇವೆ ಸಲ್ಲಿಸಬೇಕಂತ ಆಸೆ ಪಟ್ಟು ಬಂದವರು ಟ್ರೈನಿಂಗ್ ಪಡೆದವರು ಸರ್ಕಾರಕ್ಕೆ ನೀವು ವೈಯಕ್ತಿಕವಾಗಿ ಏನು ಇದು ಮನವಿ ಮಾಡ್ಕೊಂಡು ನನ್ನ ವೈಯಕ್ತಿಕವಾಗಿ ನಾ ಹೇಳಬೇಕಂದ್ರೆ ನನಗೆ ದೇಶ ಸೇವೆ ಮಾಡಲು ಒಂದು ಅಳಿಲು ಸೇವೆಯಾಗಿ ಅವಕಾಶ ಸಿಕ್ಕಿದ್ದಕ್ಕೆ ಅವಕಾಶ ಸಿಕ್ಕಿದೆ ನನಗೆ ದೇಶ ಸೇವೆ ಮಾಡಬೇಕೆಂಬ ಒಂದು ಸ್ವಇಚ್ಛೆ ಇತ್ತು ಯಾವುದೇ ರೀತಿ ಒಂದು ನಮ್ಮ ಮನೆ ಪರಿಸ್ಥಿತಿಯಿಂದ ನಮಗೆ ಕಲಿಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಈಗ ನಮ್ಮ ಹೋಮ್ ಗಾರ್ಡ್ ವತಿಯಿಂದ ಆ ಆಶೆಯನ್ನ ನಾವು ಈಡೇರಿಸಿಕೊಂಡಿದ್ದೀವಿ ಯಾವುದೇ ಬೆನಿಫಿಟ್ ಹೋಮ್ ಗಾರ್ಡ್ಸ್ ಗೆ ನೀಡ್ತಾ ಇಲ್ಲ ಅದನ್ನ ಕೊಡಬೇಕು ಅಥವಾ ಬೇಡ ಅಂತ ಅದನ್ನ ನೀವು ಏನು ಹೇಳ್ತೀರಿ ಕೊಡಬೇಕು ನಮಗೂ ಬೇರೆ ತರ ಎಲ್ಲ ನಮಗೂ ಡೈಲಿ ಡ್ಯೂಟಿ ಹಾಕ್ಲಿ ಹಾಕಬೇಕು ಅಂತ ಇದೆ ಒಂದು ಗಣೇಶನ ಹಬ್ಬ ಅದು ಇದು ಏನಾರ ಇದ್ದಾಗಲ್ಲ ಕರೀತಾರಲ್ಲ ಆ ತರ ಇಲ್ಲ ನಮಗೆ ಒಟ್ಟು ದಿನಾಲೂ ನಮಗೆ ಕೆಲಸ ಹಾಕಬೇಕು ನಾವು ದೇಶ ಸೇವೆ ಮಾಡಬೇಕು ಅಂತ ನಮ್ಮದ ಆಶೆ ಇದೆ ಓಕೆ ಮೇಡಂ ತಮ್ಮ ಹೆಸರು ಶ್ರೀದೇವಿ ಸುನಗರ ಓಕೆ ಶ್ರೀದೇವ ಅವರು ತಮ್ಮ ಅಳಲು ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಸರ್ಕಾರ ಅವರು ಒಂದು ಹೆಣ್ಮಕ್ಕಳಾಗಿ ಒಂದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ಮುಂದಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಕೂಡ ಹೆಣ್ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಕೇಳಿ ನೋಡೋಣ ನಮ್ಮನ್ನು ಯಾವ ರೀತಿ ಅವರ ಮನಸ್ತಾಪವನ್ನು ಹೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಾರೆ ಅಂತ ಹೇಳಿ ಮೇಡಮ್ ಈ ಮಾನ್ಯ ಕಮಾಂಡೆಂಟ್ ಸೈಬ್ರ ಅವರು ಹಾಗೂ ಪಿ ಟಿ ಎಸ್ ಖಾನಾಪುರ ಎಸ್ ಪಿ ಸೈಬ್ರ ಅವರು ಅಂಡರ್ನಲ್ಲಿ ನಾವು ಟೆಲಿ ಮಾಡ್ತಿದ್ದಾರೆ ಸರ್ ಸರ್ ಈಗ ಹೊಂಗಾಡ ಅಂತ ಅನ್ನೋಕ್ಕಿಂತ ಮುಂಚೆ ನಾವು ಪಿ ಸಿಗಳು ಅಂತೇಳಿ ನಮಗೆ ಒಂಥರ ಸ್ಟ್ರೆಂತ್ ನಮಗೆ ಮನುಷ್ಯ ನೋಡಿ ಸಂತೋಷ ಆಗಿದೆ ಸರ್ ನಾವು ಹೋಮ್ಗಾರ್ಡ್ಸ್ ಅಂತ ನಮಗೆ ಅನಿಸೋದೇ ಇಲ್ಲ ಸರ್ ನಾವು ಅಂದ್ರೆ ಪೊಲೀಸ್ನವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರಲ್ರಿ ಆ ಥರ ನಮಗೂ ಈ ಹೋಮ್ಗಾರ್ಡ್ಸ್ಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ 9 ತಿಂಗಳು ಟ್ರೈನಿಂಗ್ ಕೊಡೋದನ್ನು ನಮಗೆ 9 ದಿನ 10 ದಿನದಲ್ಲಿ ಟ್ರೈನಿಂಗ್ ಕೊಟ್ಟು ಮುಕ್ತಾಯ ಮಾಡಿದ್ದಾರೆ ಸರ್ ಆದ್ರೆ ಏನೇನು ಕಲಿಸ್ತಾರೋ ಅದೆಲ್ಲ ನಮಗೆ ಈಗ 10 ದಿನದಲ್ಲಿ ಎಲ್ಲ ಕಲಿಸಿ ಮುಕ್ತಾಯ ಮಾಡಿದ್ದಾರೆ ಸರ್ ಇದನ್ನು ನಾನು ಹೆಮ್ಮೆ ಪಡ್ತೀರಿ ಸರ್ ನಮ್ಗೆ ಯಾವುದು ಕೊರತೆ ಕುಂದು ಕೊರತೆಗಳನ್ನು ಯಾವನು ಮಾಡಿಲ್ಲ ಕಂಟಿನ್ಯೂ ಸೇವೆ ಮಾಡಬೇಕಂತ ಆಸೆ ಇದೆ ಆಸೆ ಇದೆ ಸರ್ ಯಾವ ರೀತಿ ಇದೆ ಮೇಡಂ ಸರ್ ಅವರ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ನಮಗೆ ಮನಸ್ಸಲ್ಲಿ ಬಹಳ ಹುಮ್ಮಸ್ಸು ಇದೆ ಸರ್ ನಾವು ಸಮಾಜ ಸೇವೆ ಮಾಡ್ತಿದ್ರೆ ಅವ್ರು ಏನು ಕೆಲಸ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಆಗಿದ್ದೀವಿ ಸರ್ ಸರ್ಕಾರಕ್ಕೆ